₹3 ಹಾಲಿನ ದರ ಹೆಚ್ಚು ಮಾಡಿದ್ದ ವಿಚಾರಕ್ಕೆ ಸಂಬಂಧಿಸಿದಂತೆ ಅಶ್ವಥ್ ನಾರಾಯಣ ಕೂಡ ತಿರುಗೇಟು ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ದರ ಏರಿಕೆ ಮೂಲಕ ರಾಜ್ಯವನ್ನ ಎಟಿಎಂ ಮಾಡ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ನವರು ಎನ್ನುವುದಾಗಿ ಅವರು ಆಕ್ರೋಶವನ್ನ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಜನರು ಕಂಗಾಲಾಗಿದ್ದಾರೆ. ಈ ರೀತಿಯಾಗಿ ಸರ್ಕಾರ ಹಾಲಿನ ದರವನ್ನ ಏರಿಕೆ ಮಾಡಿ ಎಟಿಎಂ ಮಾಡ್ಕೊಳ್ತಾ ಇದೆ ಎನ್ನುವಂಥದ್ದಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಭ್ರಷ್ಟಾಚಾರ ಹೆಚ್ಚಾಗಿದೆ ರಾಜ್ಯದಲ್ಲಿ ಎನ್ನುವಂತ ಹೇಳಿಕೆಯನ್ನು ಈ ವೇಳೆ ಅವರು ಕೊಟ್ಟಿದ್ದಾರೆ. ಹಾಲಿನ ಬೆಲೆ ಹೆಚ್ಚಿಸಿರುವಂಥದ್ದು, ಹಾಲು ಉತ್ಪಾದನೆಗಳ ಬೆಲೆಯನ್ನು ಹೆಚ್ಚಿಸಿರೋದನ್ನ ಸಂಪೂರ್ಣವಾಗಿ ಖಂಡಿಸ್ತೀವಿ. ಬೆಲೆ ಏರಿಕೆ ವಿರುದ್ಧವಾಗಿ ಅಧಿಕಾರಕ್ಕೆ ಬಂದಂತ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂತ ಸಂದರ್ಭದಿಂದಲೂ ಕರೆಂಟಿನ ಬೆಲೆಯನ್ನು ಹೆಚ್ಚಿಸಿರೋದು, ಇವತ್ತು 50% to 100% ಬೆಲೆ ಏರಿಕೆಯನ್ನು ಮಾಡಿದ್ದಾರೆ. ಕರೆಂಟ್ ಬಿಲ್ಲಲ್ಲಿ ನೀರಿನ ಬಿಲ್ಲನ್ನು ಹೆಚ್ಚಿಸಿದ್ದಾರೆ, ಸ್ಯಾನಿಟರಿ ಬಿಲ್ಲನ್ನು ಹೆಚ್ಚಿಸಿದ್ದಾರೆ, ಈಗಾಗಲೇ ಹಾಲಿನ ಉತ್ಪಾದನೆಗಳ ಬೆಲೆಯನ್ನು ಹೆಚ್ಚಿಸಿದ್ದಾರೆ. ಪ್ರತಿಯೊಂದರಲ್ಲೂ ಬೆಲೆ ಏರಿಕೆಗೆ ಕಾರಣವಾಗಿರುವಂಥ ಈ ಸರ್ಕಾರ ಬಡವರು ಒಂದು ಮನೆಯನ್ನು ಕಟ್ಕೊಂಡು ಜಮೀನನ್ನು ರಿಜಿಸ್ಟರ್ ಮಾಡ್ಕೋಬೇಕಂದ್ರು ಅಲ್ಲೂ ಗೈಡೆನ್ಸ್ ವ್ಯಾಲ್ಯೂವನ್ನು ಜಾಸ್ತಿ ಮಾಡಿದ್ದಾರೆ. ಒಂದು ವಾಹನವನ್ನು ಕೊಂಡ್ಕೋಬೇಕು ಅಂದರೆ ವಾಹನದ ರಿಜಿಸ್ಟ್ರೇಷನ್ ರೋಡ್ ಟ್ಯಾಕ್ಸ್ ಅನ್ನು ಹೆಚ್ಚಿಸಿದ್ದಾರೆ. ಇವತ್ತು ಪ್ರತಿಯೊಂದರಲ್ಲೂ ಬೆಲೆ ಏರಿಕೆಯನ್ನು ಮಾಡಿರುವಂಥ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಇವತ್ತು ಜನಪರವಾಗಿ ಒಳ್ಳೆ ಆಡಳಿತವನ್ನು ಕೊಟ್ಟು ಯಾವುದೇ ಹಣ ದುರ್ಬಳಕೆ ಆಗದೆ ಆಡಳಿತದಲ್ಲಿ ಭ್ರಷ್ಟಾಚಾರ ರಹಿತವಾಗಿರುವಂಥ ಒಂದು ಸರ್ಕಾರವನ್ನು ಕೊಡ್ತೀನಿ ಅಂತ ಹೇಳಿದವರು ಇವತ್ತು ಭ್ರಷ್ಟಾಚಾರವನ್ನು ತಾಂಡವಾಡಿಸ್ತಿರೋರು ಕಾಂಗ್ರೆಸ್ ಸರ್ಕಾರ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.